ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತಿಪಟೂರಿನ ಗುರುಕುಲಾಶ್ರಮದಲ್ಲಿ ಕರಿಬಸವ ದೇಶಿಕೇಂದ್ರ ಸ್ವಾಮಿಗಳ 21ನೇ ಪೀಠಾರೋಹಣ ಹಾಗೂ ಲಿಂಗೈಕ್ಯ ಗುರುಗಳ 107ನೇ ಸ್ಮರಣ ಕಾರ್ಯಕ್ರಮ ನಡೆಯಿತು. ತಿಪಟೂರಿನ ಗುರುಕುಲಾಶ್ರಮ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿಗಳ 21ನೇ ಪೀಠಾರೋಹಣ ಹಾಗೂ ಲಿಂಗೈಕ ಜಗದ್ಗುರುಗಳ 107ನೇ ಸ್ಮರಣ ಕಾರ್ಯಕ್ರಮದ ಅಂಗವಾಗಿ ಶರಣಧರ್ಮ ಚಿಂತನ ಸಮಾರಂಭ ನಡೆಯಿತು. ಮಾಜಿ ಸಚಿವ ಜಿಎಸ್ ಬಸವರಾಜು ಸಮಾರಂಭದಲ್ಲಿ ಗುರುಕುಲಶ್ರೀ ತ್ರೈಮಾಸಿಕ ಸಂಚಿಕೆ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿ, ನಾಡಿನ ಅಭಿವೃದ್ಧಿಯಲ್ಲಿ ಮಠ ಮಂದಿರಗಳ ಪಾತ್ರ ಪ್ರಮುಖವಾಗಿದೆ. ಮಠಗಳು ಬಡವರ ಸೇವೆ ಮಾಡಲು ಉಳ್ಳ ಭಕ್ತರು ದಾನ ಧರ್ಮ ಮಾಡಬೇಕು ಎಂದರು. ಚಂದ್ರ ಬೆಳೆದವರಂತೂ ಹಗಲು ರಾತ್ರಿ ಕಾಯಕ. ಅದೇ ರೀತಿ ನಮ್ಮ ಸ್ವಾಮೀಜಿಗಳು ಅಷ್ಟೇ, ಯಾವಾಗಲೂ ಕೂಡ ಅವರು ಚಿಂತನೆ ಮಾಡ್ತಕ್ಕಂಥದ್ದು ಬಡವರ ಬಗ್ಗೆ. ಇಂತಹ ರೀತಿಯಲ್ಲಿ ಪೂಜ್ಯ ಸ್ವಾಮೀಜಿಗಳೆಲ್ಲರೂ ಕೂಡ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಪರಮಾತ್ಮ ಒಳ್ಳೆ ಮಾಡ್ತೇನೆ. ಭಾಳ ನಿಮ್ಮಿಂದ ನಮ್ಗೆ ಆಶೀರ್ವಾದ ಆಗಬೇಕೆ ಹೊರತು ನಾವು ಯಾರಿಗೂ ಆಶೀರ್ವಾದ ಮಾಡಿಕೊಟ್ಟು ಬೇಡ್ಕೊಂಡು ಬಂದಿಲ್ಲ. ನಮ್ಮ ಒಳ್ಳೇದು ಮಾಡಿದ್ದೀವೋ ಕೆಟ್ಟದ್ದು ಕೊಟ್ಟು ನಮ್ಗೆ ಗೊತ್ತು. ರಾಜಕಾರಣಿಗಳು ಯಾರ್ಯಾರು ಏನೇನು ಮಾಡ್ತಾರೆ ಯಾರಿಗೆ ಗೊತ್ತಿಲ್ಲ. ನಮ್ಮ ಚೆನ್ನಾಗಿ ವ್ಯಕ್ತಿ ಮಾಡಬೇಕು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಮಾತನಾಡಿ, ಆಧುನಿಕತೆಯಲ್ಲಿ ಮೌಢ್ಯತೆ ತೊರೆದು ಮಾನಸಿಕ ಉತ್ತುಂಗಕ್ಕೆ ತಲುಪಿದರೆ ಮನುಷ್ಯ ಸಮಸ್ಯೆಗೆ ಸಿಲುಕುತ್ತಾನೆ ಎಂದರು. ಮಠ ಮಂದಿರಗಳು ಮನುಷ್ಯನ ಮಾನಸಿಕ ಕೊಳೆ ತೆಗೆದು ಸನ್ಮಾರ್ಗದಲ್ಲಿ ನಡೆಯುವ ಕೇಂದ್ರಗಳಾಗಬೇಕು ಎಂದು ಮುದ್ದಹನುಮೇಗೌಡ ಹೇಳಿದರು. ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ, ಕಾರೆಗುಡಿ ರಸಪುರದ ಗುರುಪರ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಶಾಸಕ ಕೆ ಷಡಾಕ್ಷರಿ, ಜೆಡಿಎಸ್ ಮುಖಂಡ ಲೋಕೇಶ್ವರ್, ಮಾಜಿ ಶಾಸಕ ಬಿ ನಂಜಮುರಿ, ಪ್ರಾಧ್ಯಾಪಕ ಡಾ ರೆಹಮತ್, ಪವಾಡ ಬಯಲು ಖ್ಯಾತಿಯ ಹುಲಿಕಲ್ ನಾಗರಾಜ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್, ಮುಖಂಡ ವಿಶ್ವನಾಥಯ್ಯ ಮೊದಲಾದವರು ಭಾಗವಹಿಸಿದರು. ರಾಜ್ಯೋತ್ಸವ ನಾಡು ನುಡಿ ಮೆರೆಯುವ ಹಬ್ಬ ಆಗಬೇಕೇ ಹೊರತು ಕೇವಲ ರಂಜಿಸುವ ನಗೆ ಹಬ್ಬ ಆಗಬಾರದು ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ತುಮಕೂರಿನ ಮಾರುತಿನಗರ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ 62ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಉದ್ಘಾಟಿಸಿ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದವರನ್ನು ಸ್ಮರಿಸಿ ರಾಜ್ಯೋತ್ಸವಗಳನ್ನು ನಗೆಹಬ್ಬ ಮತ್ತು ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ಮಾಡಬಾರದೆಂದು ಹೇಳಿದರು. ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಗೆಹಬ್ಬ ಒಂದು ಭಾಗವಾಗಬೇಕೇ ವಿನಃ ಅದೇ ಪ್ರಮುಖವಾಗಬಾರದೆಂದು ಸ್ವಾಮೀಜಿಯವರು ಛೇಡಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಟಿ ಚಂದ್ರಪ್ಪ ಮಾತನಾಡಿ, ಕನ್ನಡ ರಾಜ್ಯೋತ್ಸವಗಳು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಬಾರದು, ಇದು ನಿತ್ಯೋತ್ಸವವಾಗಬೇಕು ಎಂದರು. ಕನ್ನಡ ಭಾಷೆ ಉಳಿವಿಗಾಗಿ ಹೋರಾಡಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಸ್ಮರಿಸಿಕೊಂಡು ಆಡಳಿತ ನಡೆಸುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಡಿ ಸಾಮರ್ಥ್ಯ ನಿವಾರಿಸುವಲ್ಲಿ ವಿಫಲರಾಗಿದ್ದಾರೆಂದು ಟೀಕಿಸಿದರು. ಹೃದಯ ತಜ್ಞ ಡಾ ಎಸ್ಜಿ ಪರಮೇಶ್ವರಪ್ಪ ಮತ್ತು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗೀತಾ ನಾಗೇಶ್ ರವರನ್ನು ಸನ್ಮಾನಿಸಲಾಯಿತು. ನಾಗರಿಕ ಸಮಿತಿ ಅಧ್ಯಕ್ಷ ರಾಮ್ಪ್ರಸಾದ್ ಅಧ್ಯಕ್ಷತೆ ವಹಿಸಿದರು. ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ರಾಮಚಂದ್ರಯ್ಯ, ಜೆಡಿಎಸ್ ಮುಖಂಡ ನರಸೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚುಮಾರಯ್ಯ, ಪಾಲಿಕೆ ಸದಸ್ಯ ಜಯಮ್ಮ, ಜನಾರ್ದನ್, ಸಬ್ಇನ್ಸ್ಪೆಕ್ಟರ್ ನವೀನ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಧನಿಯಕುಮಾರ್, ಬಿಜೆಪಿ ಮುಖಂಡ ತರಕಾರಿ ಮಹೇಶ್, ಮಾಜಿ ಸದಸ್ಯ ಎಸ್ಜಿಪಿ ನಾಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ರಾಜರಾಜೇಶ್ವರಿ ವಿಗ್ರಹದೊಂದಿಗೆ ಮೆರವಣಿಗೆಯನ್ನ ವಿಜೃಂಭಣೆಯಿಂದ ನಡೆಸಲಾಯಿತು. ಕುಣಿಗಲ್ ವಕೀಲರ ಮೇಲಿನ ಹಲ್ಲೆ ಪ್ರಕರಣ ಸಂಬಂಧ ವಿಚಾರ ಮಾಜಿ ಸಚಿವ ಸುರೇಶ್ ಕುಮಾರ್ ಮಧ್ಯಸ್ಥಿಕೆಯಲ್ಲಿ ಚರ್ಚೆ ನಡೆದು ವಕೀಲರು ಮುಷ್ಕರ ಹಿಂಪಡೆದರು. ವಕೀಲರ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಸೇಡಿನ ಕ್ರಮ ಎಂದು ಆರೋಪಿಸಿ ಕಳೆದ 5 ದಿನಗಳಿಂದ ಕುಣಿಗಲ್ನಲ್ಲಿ ವಕೀಲರು ನ್ಯಾಯಾಲಯ ಕಲಾಪದಿಂದ ಹೊರಗುಳಿದು ನಡೆಸುತ್ತಿದ್ದ ಮುಷ್ಕರ ಮಾಜಿ ಕಾನೂನು ಸಚಿವ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಮಧ್ಯಸ್ಥಿಕೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಮಾತುಕತೆ ಯಶಸ್ವಿಯಾಗಿ ಮುಷ್ಕರ ಕೊನೆಗೊಂಡಿತು. ವಕೀಲರು ನ್ಯಾಯಾಲಯ ಕಲಾಪಗಳಿಂದ ಹೊರಗೆ ಉಳಿದು ಮುಷ್ಕರ ಮುಂದುವರೆಸಿದರು. ವಕೀಲರ ಮುಷ್ಕರ ಕೊನೆಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ವಕೀಲರ ಪರಿಷತ್ನ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮುನಿಯಪ್ಪ, ಮಾಜಿ ಸಚಿವ ಸುರೇಶ್ ಕುಮಾರ್ ಪಾಟಣಕ್ಕೆ ಆಗಮಿಸಿ ವಕೀಲರೊಂದಿಗೆ ಚರ್ಚಿಸಿ ಪೊಲೀಸರ ಕ್ರಮದ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಮಧ್ಯೆ ಅಡಿಷನಲ್ ಎಸ್ಪಿ ಶೋಭಾ ರಾಣೆ, ಸಿಪಿಐ ಬಾಳೇಗೌಡ ಸ್ಥಳಕ್ಕೆ ಆಗಮಿಸಿ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಪ್ಪ ಅವರೊಂದಿಗೆ ಮಾತುಕತೆ ನಡೆಸಿದರು.
ಅಧ್ಯಕ್ಷ ಕೆಎಂ ತಿಮ್ಮಪ್ಪ ಮಾತನಾಡಿ, ವಕೀಲರ ಮೇಲೆ ಪ್ರಕರಣ ದಾಖಲಿಸುವ ಮುನ್ನ ಪೊಲೀಸರು ವಿವೇಚನೆಯಿಂದ ವರ್ತಿಸಬೇಕಿತ್ತು. ಅದು ಬಿಟ್ಟು ಸತ್ಯಾಂಶ ಗೊತ್ತಿದ್ದರೂ ವಕೀಲರನ್ನ ಗುರಿಯಾಗಿಸಿಕೊಂಡು ಮರು ಪ್ರಕರಣ ಹಾಕುವ ಮೂಲಕ ದ್ವೇಷದ ಕ್ರಮಕ್ಕೆ ಮುಂದಾಗಿರುವುದು ಸರಿಯಲ್ಲ. ವಕೀಲರು ವಿನಾಕಾರಣ ಪೊಲೀಸರ ಮೇಲೆ ಯಾವುದೇ ಆರೋಪ ಮಾಡುತ್ತಿಲ್ಲ. ಪೊಲೀಸರು ವಕೀಲರೊಂದಿಗೆ ಸೌಜನ್ಯದಿಂದ ನಡೆದುಕೊಳ್ಳಬೇಕು ಎಂದರು. ಘನತೆ ಗೌರವಕ್ಕೆ ಧಕ್ಕೆಯಾಗಿ ವಕೀಲರು ನಡ್ಕೊಂಡಿದ್ರು ನಮ್ ಸಂಘಕ್ಕೆ ದಯಮಾಡಿ ತಿಳಿಸಿ. ನಾವು ಕೂಡ ಮಾಡಬಾರ್ದು ನೋಡ್ಬೇಕು, ಒಂದೇ ಆಂಗಲ್ ನೋಡಂಗಿಲ್ಲ. ನಿಮಗೆ ನಿಮ್ ಗೌರವಕ್ಕೆ ಧಕ್ಕೆ ಆಗಂಗೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇಂಟರ್ಫಿಯರ್ ಇದ್ರೆ ದಯಮಾಡಿ ನಮ್ ಸಂಘಕ್ಕೆ ತಿಳಿಸಿ. ರಾಜ್ಯ ವಕೀಲರ ಪರಿಷತ್ನ ಸದಸ್ಯ ಮುನಿಯಪ್ಪ, ಹಿರಿಯ ಪೊಲೀಸ್ ಅಧಿಕಾರಿಗಳು ವಕೀಲರ ಮೇಲೆ ಪ್ರಕರಣ ದಾಖಲಿಸುವ ನಿಟ್ಟನಲ್ಲಿ ಒಮ್ಮೆ ಪ್ರಕರಣ ಅವಲೋಕನ ಮಾಡಬೇಕಿತ್ತು. ನ್ಯಾಯಿಕ ವ್ಯವಹಾರ ನಡೆಸುವಾಗ ವಕೀಲರನ್ನ ಆರೋಪಿತರನ್ನಾಗಿಸುವುದು ಸರಿಯೇ. ಇಂತಹ ಕ್ರಮಗಳಿಂದ ವಕೀಲರು ವಕೀಲ ವೃತ್ತಿ ಮಾಡಿ ನ್ಯಾಯ ಎಷ್ಟರ ಮಟ್ಟಿಗೆ ಕೊಡಿಸಬಹುದು, ಇದರ ಜೊತೆಯಲ್ಲಿ ನ್ಯಾಯಾಲಯಗಳಿಗೂ ಸೂಕ್ತ ಭದ್ರತೆ ಕಲ್ಪಿಸಬೇಕು ಎಂದರು. ಅಡಿಷನಲ್ ಎಸ್ಪಿ ಶೋಭಾರಾಣಿ ಮಾತನಾಡಿ, ಕಾನೂನು ನಿರ್ವಹಣೆ ವಿಷಯದಲ್ಲಿ ವಕೀಲರು ಪೊಲೀಸರು ಇಬ್ಬರು ಪರಸ್ಪರ ಸಹಕಾರ ನೀಡಿದಾಗ ಮಾತ್ರ ಸರಿಯಾದ ನಿರ್ವಹಣೆ ಆಗುತ್ತದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಯಾಗದಂತೆ ಅಗತ್ಯ ಎಚ್ಚರಿಕೆ ವಹಿಸಲಾಗುವುದು ಎಂದರು. ಅದಕ್ಕೆ 100% ಫೇರ್ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಯಾವುದೇ ರೀತಿ ಇದ್ದಂಗೆ ಫೇರ್ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಯಾವುದು ಇದ್ದಿದ್ದೆ ಅವ್ರಿಗೆ ಇದಾಗುತ್ತೆ. ಮತ್ತೆ ಎರಡನೇದು ಹೇಳಿದ್ರಿ, ಕೋರ್ಟಲ್ಲಿ ಏನೋ ಇನ್ಸೆಕ್ಯೂರ್ ಫೀಲಿಂಗ್ ಇದೆ, ಅಲ್ಲಿ ಯಾರಾದ್ರೂ ಪೊಲೀಸ್ ಆಗ್ಬೇಕು ಅಂತ ಈಗಾಗಲೇ ನಾನು ನಮ್ಮ ಇಲ್ಲಿ ಲೋಕಲ್ ಆಫೀಸರ್ ಮಾತಾಡಿದ್ರಿ. ಕೋರ್ಟ್ನಲ್ಲಿ ಇದು ಮೆನ್ ಹಾಕ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಕೋರ್ಟ್ ಹಾಲಲ್ಲಿ ತಾವು ಸಹ ಒಂದು ಸ್ವಲ್ಪ CC ಕ್ಯಾಮ್ರಾ ಅದು ಇದು ಇಬ್ರು ಕೋಆರ್ಡಿನೇಷನ್ದ ಪೊಲೀಸ್ ಮತ್ತೆ ವಕೀಲ್ ಇಬ್ರು ಕೋಆರ್ಡಿನೇಷನ್ ಇಂದ ಹೋಗ್ಬೇಕಂತ. ಹೌದು, ಅದು ನಿಜ. ಯಾಕೆಂದ್ರೆ ನೀವು ಇಲ್ಲಿ ಕೂತ್ಕೊಂಡು ಮುಷ್ಕರ ಮಾಡಿದ್ರೆ ಪಬ್ಲಿಕ್ಗೂ ತೊಂದರೆ ಆಗ್ತದೆ. ಪೊಲೀಸು ವಕೀಲ್ ಎಲ್ರಿಗೂ ಬೇಕು, ಪಬ್ಲಿಕ್ ಬೇಕಾಗಿರೋದು. ಸೊ ಈ ಮುಷ್ಕರನ ಇಲ್ಲಿಗೆ ಕೈಬಿಡಿ. ಇಬ್ರದ್ದು ಕೋಆರ್ಡಿನೇಷನ್ ಏನಿದೆ ಪೊಲೀಸ್ ಅಂಡ್ ಲಾಯರ್ಸ್, ಅದು ಖಂಡಿತ ಅದು ಹೀಗೆ ಚೆನ್ನಾಗಿರೋಣ. ಇದು ಬೇಡ, ಇದು ಬೆಳೆಸ್ಕೊಂಡು ಹೋಗೋದು ಬೇಡ. ನಾವು ಇನ್ ಮುಂದೆ ಚೆನ್ನಾಗಿರೋಣ. ಪೊಲೀಸರೊಂದಿಗಿನ ಚರ್ಚೆ ನಂತರ ವಕೀಲರು ಪ್ರತಿಭಟನೆ ಹಿಂಪಡೆದರು. ಟಿಪಟೂರಿನಲ್ಲಿ ಕರ್ತವ್ಯನಿರತ ಎಎಸ್ಐಗೆ ಅಪರಿಚಿತ ಬೈಕ್ ಸವಾರ ಡಿಕ್ಕಿ ಹೊಡೆದು ಗಾಯಗೊಳಿಸಿದ್ದಾನೆ. ಎಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತೀಚೆಗೆ ತುಮಕೂರಿನಲ್ಲಿ ಕರ್ತವ್ಯನಿರತ ಸಂಚಾರಿ ವಿಭಾಗದ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಬೈಕ್ ಸವಾರ ಹಲ್ಲೆ ಮಾಡಿದ್ದ. ಈ ಘಟನೆ ಮಾಡುವ ಮುನ್ನವೇ ಟಿಪಟೂರಿನಲ್ಲಿ ಕರ್ತವ್ಯನಿರತ ಎಎಸ್ಐಗೆ ಬೈಕ್ ಸವಾರ ಅಪಘಾತ ಮಾಡಿ ಪರಾರಿಯಾಗಿದ್ದ. ಸಂಚಾರಿ ವಿಭಾಗದ ಎಎಸ್ಐ ಪರಮಶಿವಯ್ಯ ಘಟನೆಯಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಟಿಪಟೂರಿನ ಎಸ್ಬಿಐ ಬ್ಯಾಂಕ್ ಬಳಿ ಪರಮಶಿವಯ್ಯ ಕರ್ತವ್ಯದಲ್ಲಿದ್ದಾಗ ಬೈಕ್ ಸವಾರ ಇವರಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತ ಮಾಡಿದ ಬೈಕ್ ಸವಾರನ ಪತ್ತೆಗೆ ಪ್ರಯತ್ನಿಸಿದ್ದಾರೆ. ತುಮಕೂರು ಚೆಸ್ ಕ್ಲಬ್ ನಗರದಲ್ಲಿ ಚದುರಂಗ ಪಂದ್ಯಾವಳಿ ಏರ್ಪಡಿಸಿತ್ತು. ರೋಟರಿ ತುಮಕೂರು ಸಿಟಿ ತುಮಕೂರು ಚೆಸ್ ಕ್ಲಬ್ ನಗರದಲ್ಲಿ ಜಿಲ್ಲಾ ಮಟ್ಟದ ಚದುರಂಗ ಪಂದ್ಯಾವಳಿ ಏರ್ಪಡಿಸಿದ್ದವು. ಶಾರದಾಂಬಾ ಪಿಯು ಕಾಲೇಜಿನಲ್ಲಿ ವಿವಿಧ ಭಾಗಗಳಿಂದ ಚದುರಂಗ ಪಂದ್ಯಾವಳಿ ನಡೆಯಿತು. 16 ವರ್ಷದೊಳಗಿನ 12 ವರ್ಷದೊಳಗಿನ ಹಾಗೂ ಎಲ್ಲಾ ವಯಸ್ಸಿನವರ ವಿಭಾಗದ ಪಂದ್ಯಾವಳಿಯಲ್ಲಿ ಹೆಚ್ಚಿನ ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಈ ದಿನ ರೋಟರಿ ಸಿಟಿ ತುಮಕೂರು ಹಾಗೂ ಚೆಸ್ ಕ್ಲಬ್ ತುಮಕೂರು ಹಾಗೂ ಅಶೋಕ್ ನಗರ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾ ಮಟ್ಟದ ಚೆಸ್ ಟೂರ್ನಮೆಂಟ್ನ ಇಲ್ಲಿ ಆಯೋಜಿಸಿದ್ದೇವೆ. ಬೆಳಗ್ಗೆಯಿಂದ 100ಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ವೃದ್ಧಿ IQಗೋಸ್ಕರ ಹೆಚ್ಚಾಗಲಿಕ್ಕೋಸ್ಕರ ಈ ಒಂದು ಟೂರ್ನಮೆಂಟ್ನ ಇಲ್ಲಿ ಆಯೋಜಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ನ ಆಯೋಜನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಭಾಳ ಎಲ್ಲ ಶಾಲಾ ಕಾಲೇಜಿಂದ ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಬಂದು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ಭಾಳ ಸಂತೋಷದ ವಿಚಾರ. ಅದ್ರ ಜೊತೆಯಲ್ಲಿ ಎಲ್ಲ ಪೇರೆಂಟ್ಸ್ ಬೆಳಗ್ಗೆ 10 ಗಂಟೆಯಿಂದನೇ ಎಲ್ಲ ಮಕ್ಕಳನ್ನ ಭಾಳ ಸಂತೋಷದಿಂದ ಕರ್ಕೊಂಬಂದು ಈ ಒಂದು ಭಾನುವಾರದ ದಿನ ಮಕ್ಕಳು ಅಭಿವೃದ್ಧಿಗೋಸ್ಕರ ಕರ್ಕೊಂಬಂದು ಚೆಸ್ ಆಡಿಸ್ತಾ ಇರೋದು ನೋಡಿದ್ರೆ ಮಕ್ಕಳಲ್ಲಿ ಈ ಒಂದು ಮನೋಭಾವ ಬೆಳಿಬೇಕು, ಈ ಒಂದು ಚೆಸ್ ಕಾಂಪಿಟೇಷನ್ ಎಲ್ಲ ಕಡೆ ಹೆಚ್ಚಾಗಿ ಬೆಳಿಬೇಕು ಅಂತ ಆಶಿಸಿ. ತುಮಕೂರು ಚೆಸ್ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್, ರೋಟರಿ ಸಿಟಿ ಅಧ್ಯಕ್ಷ ವಿಪಿನ್ ರಾಜ್, ಕಾರ್ಯದರ್ಶಿ ಬಿಆರ್ ಉಮೇಶ್, ಸಂಘಟಕ ಎಸ್ಜೆ ಅನಿಲ್ ಮತ್ತಿತರರು ಭಾಗವಹಿಸಿದ್ರು.
ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ರಾಮರಾಜ್ ಪಂದ್ಯಾವಳಿ ಉದ್ಘಾಟಿಸಿದ್ರು. ಡಾ ಸಂಜಯ್ ನಾಯಕ್, ಶಿವಕುಮಾರ್ ಮೊದಲಾದವರು ಭಾಗವಹಿಸಿದ್ರು. ಮಕ್ಕಳ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಐಇಎಂ ಮಕ್ಕಳಿಗಾಗಿ ಚಿತ್ರಕಲಾ ರಚನಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮಕ್ಕಳಲ್ಲಿ ಹಬ್ಬ ಆಚರಣೆಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸಲು, ಅವರಲ್ಲಿನ ಚಿತ್ರಕಲಾ ಪ್ರತಿಭೆ ಪ್ರೋತ್ಸಾಹಿಸಲು ಭಾರತೀಯ ವೈದ್ಯಕೀಯ ಸಂಘದ ತುಮಕೂರು ಶಾಖೆ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿತ್ತು. ತುಮಕೂರಿನ ಐಎಂಎ ಸಭಾಂಗಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಮಕ್ಕಳು ತಮ್ಮ ಹಬ್ಬಗಳು ಎಂಬ ವಿಶೇಷವಾಗಿ ತಮ್ಮ ಕಲ್ಪನೆಯ ಚಿತ್ರ ಬಿಡಿಸಿ ಗಮನ ಸೆಳೆದರು. ಎಲ್ಕೆಜಿಯಿಂದ 10ನೇ ತರಗತಿವರೆಗಿನ 4 ವಿಭಾಗಗಳಲ್ಲಿ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಾರತೀಯ ವೈದ್ಯಕೀಯ ಸಂಘ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆ 5 ವರ್ಷದೊಳಗಿನ ಆರೋಗ್ಯವಂತ ಮಕ್ಕಳ ಸ್ಪರ್ಧೆ ನಡೆದು ತಜ್ಞ ವೈದ್ಯರು ಮಕ್ಕಳ ಆರೋಗ್ಯ ಪರೀಕ್ಷೆ ಮಾಡಿದರು. ಈ ಸ್ಪರ್ಧೆಗಳನ್ನು ವೈದ್ಯರು ಮಕ್ಕಳಿಗಾಗಿ ಏರ್ಪಡಿಸಲಾಗಿತ್ತು. ಮಕ್ಕಳಲ್ಲಿನ ಚಿತ್ರಕಲಾ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಲು ಹಾಗೂ ನಮ್ಮ ಹಬ್ಬಗಳ ಬಗ್ಗೆ ಅವರಲ್ಲಿ ತಿಳುವಳಿಕೆ ಹೆಚ್ಚಿಸಲು ಈ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಎಂದು ಕಾರ್ಯಕ್ರಮ ಸಂಘಟಕ ಡಾ ಎಂ ಮೋಹನ್ ಹೇಳಿದರು. ವತಿಯಿಂದ ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ವೆಲ್ನೆಸ್ ಮಗು, ಆರೋಗ್ಯ ಮಗು ಬಗ್ಗೆ ಕಾಂಪಿಟೇಷನ್ ನಡೀತಾ ಇರ್ತೀವಿ. ಹಾಗಾಗಿ ಇದು ಫಂಕ್ಷನ್ ಹಾಕ್ಕೊಂಡಿದ್ದೀವಿ. ನಮ್ಮ ಐಎಂಎ ಅಧ್ಯಕ್ಷರು ಸುರೇಶ್ ಬಾಬು ಅವರು ಇದನ್ನ ಅರೇಂಜ್ ಮಾಡಿದ್ದಾರೆ. ಸೊ ಒಂದು 35 ಮಕ್ಕಳು ಕಾಂಪಿಟೇಷನಲ್ಲಿ ತಗೊಂಡಿದ್ದಾರೆ. ಅತ್ಯುತ್ತಮವಾಗಿ ಪ್ರಿಂಟಿಂಗ್ ಮಾಡಿದ್ದಾರೆ. ಕೆಲವು ಪೇಂಟಿಂಗ್ಸ್ ಬೇಕಾದ್ರೆ ನೀವು ನೋಡಿ. ಏನು ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರೆ? ಸಬ್ಜೆಕ್ಟು ಹಬ್ಬಗಳು, ನಾಡ ಹಬ್ಬಗಳ ಬಗ್ಗೆ ಒಂದು ಕಾಂಪಿಟೇಷನ್, ಕಲ್ಚರ್ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ವಯಸ್ಸಿನವರು ಕೆಲವು ವಯಸ್ಸು ಸರ್, ಇದರಲ್ಲಿ 4 ಕ್ಯಾಟಗರಿ ಮಾಡಿದ್ದೀವಿ. ಅಪ್ ಟು 1st ಸ್ಟ್ಯಾಂಡರ್ಡ್ ಒಂದು ಕ್ಯಾಟಗರಿ, ಮತ್ತು 2, 3, 4 ಕ್ಲಾಸ್ ಅವರು ಒಂದು ಕ್ಯಾಟಗರಿ, 5, 6, 7 ಒಂದು ಕ್ಯಾಟಗರಿ, 8, 9, 10 ಒಂದು ಕ್ಯಾಟಗರಿ. ಸ್ಪರ್ಧೆ ವಿಜೇತ ಮಕ್ಕಳಿಗೆ ಐಎಂಎನಿಂದ ಬಹುಮಾನ ವಿತರಿಸಲಾಯಿತು. ಕೂಲಿ ಆಳಿನ ಸಮಸ್ಯೆಯಿಂದಾಗಿ ತಿಪಟೂರು ತಾಲೂಕಿನ ರೈತರು ರಾಗಿ ಬೆಳೆ ಕಟಾವಿಗೆ ಯಂತ್ರದ ಮೊರೆ ಹೋಗಿದ್ದಾರೆ. ಕಡಿಮೆ ಖರ್ಚಿನ ಈ ಯಂತ್ರ ರೈತರಿಗೆ ಅನುಕೂಲವಾಗಿದೆ. ರೈತರಿಗೆ ಕೃಷಿ ಕೆಲಸಗಳಿಗೆ ಕೂಲಿ ಆಳುಗಳದ್ದೇ ಸಮಸ್ಯೆ. ಹಳ್ಳಿಗಳಲ್ಲಿ ಈಗ ಹೊಲದ ಕೆಲಸ ಮಾಡುವವರೇ ಸಿಗುತ್ತಿಲ್ಲ. ಹೊಲ ಉಳಿಮೆ, ಪೈರು ನಾಟಿಯಿಂದ ಬೆಳೆ ಕಾಟುವುದವರೆಗೂ ಕೂಲಿ ಆಳುಗಳ ಅಗತ್ಯವಿದ್ದು, ಆಳುಗಳ ಕೊರತೆ ರೈತರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಯಂತ್ರಗಳು ರೈತರ ನೆರವಿಗೆ ಬಂದಿವೆ. ತಿಪಟೂರು ತಾಲೂಕಿನ ರೈತರು ರಾಗಿ ಬೆಳೆ ಕೊಯ್ಲು ಮಾಡಲು ಯಂತ್ರಗಳನ್ನು ಬಳಸುತ್ತಿದ್ದಾರೆ. ಈ ಬಾರಿ ರಾಗಿ ಬೆಳೆ ಉತ್ತಮವಾಗಿದೆ. ರಾಗಿ ಹೊಲದ ಪಕ್ಕದ ಬೆಳೆಯಾದ ಜೋಳ, ಅವರೇ ಕೂಡ ಉತ್ತಮ ಫಸಲು ಕಂಡಿದೆ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ, ನೊಣವಿನಕೆರೆ, ಕೆಬ್ಬೇನಹಳ್ಳಿ, ಕಸಬಾ ಹೋಬಳಿಗಳಲ್ಲಿ ರಾಗಿ ಉತ್ತಮ ಇಳುವರಿ ಬಂದಿದ್ದು, ಎಲ್ಲೆಡೆ ಒಂದೇ ಕಾಲದಲ್ಲಿ ಬೆಳೆ ಕೊಯ್ಲಿಗೆ ಬಂದಿರುವುದು, ಹೊಲ ಕೊಯ್ಲು ಮಾಡಲು ಕೂಲಿ ಆಳು ಸಿಗುತ್ತಿಲ್ಲ. ಈ ಸ್ಥಿತಿಯಲ್ಲಿ ರೈತರು ರಾಗಿ ಬೆಳೆ ಕೊಯ್ಲಿಗೆ ರೈತರು ಯಂತ್ರಗಳ ಮೊರೆ ಹೋಗಿದ್ದಾರೆ. ರಾಗಿ ಕೊಯ್ಲು ಯಂತ್ರಕ್ಕೆ ಪ್ರತಿ ಗಂಟೆಗೆ 120 ರೂಪಾಯಿ ಬಾಡಿಗೆ ನೀಡಬೇಕಾಗುತ್ತೆ. ರಾಗಿ ಒಕ್ಕಣೆಗೆ ಯಂತ್ರಕ್ಕೆ 150 ರೂಪಾಯಿನಿಂದ 180 ರೂಪಾಯಿ ನೀಡಬೇಕಾಗುತ್ತೆ. ಕೂಲಿ ಆಳುಗಳಿಗೆ ಹೋಲಿಕೆ ಮಾಡಿದರೆ ಯಂತ್ರಗಳ ಬಾಡಿಗೆಯೇ ಪರವಾಗಿಲ್ಲ ಎನ್ನುವ ಪರಿಸ್ಥಿತಿ ಇದೆ. ಆದರೆ ವ್ಯವಸಾಯ ದಿನದಿನಕ್ಕೂ ದುಬಾರಿಯಾಗುತ್ತಿದೆ ಎಂಬುದು ರೈತರ ಆತಂಕ. ತುಮಕೂರಿನ ಪೌರಹೌಸ್ ಕಾಲೋನಿಯಲ್ಲಿ ಹಿಂದೂಸ್ತಾನ್ ವುಮೆನ್ಸ್ ವೆಲ್ಫೇರ್ ಟ್ರಸ್ಟ್ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿತ್ತು. ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡುವ ಸಂಘ ಸಂಸ್ಥೆಗಳವರು ಪ್ರತಿ ವ್ಯಕ್ತಿಗೆ 25,000 ನೀಡಿ ನೋಂದಣಿ ಮಾಡಿಸಿಕೊಂಡರೆ ಆಸ್ಪತ್ರೆಯಲ್ಲೇ ಆರೋಗ್ಯ ತಪಾಸಣೆ ಮಾಡಬಹುದೆಂದು ಸಿದ್ಧಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾ ಕೆಪಿ ಸುರೇಶ್ ಬಾಬು ತಿಳಿಸಿದರು. ತುಮಕೂರಿನ ಪುರಾಹೌಸ್ ಕಾಲೋನಿಯ 12ನೇ ಕ್ರಾಸಿನಲ್ಲಿ ಹಿಂದೂಸ್ತಾನ್ ವುಮೆನ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಸುರೇಶ್ ಬಾಬು ಮಾತನಾಡಿದರು. ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಆರೋಗ್ಯ ತಪಾಸಣಾ ವೇಳೆ ಸೂಕ್ತವಾದ ವೈದ್ಯೋಪಚಾರ ಮಾಡಲು ಸ್ಥಳಾವಕಾಶ ಕೊರತೆ ಇರುತ್ತದೆ. ಮಹಿಳೆಯರಿಗೆ ಆರೋಗ್ಯ ತಪಾಸಣೆಯನ್ನು ಎಲ್ಲೆಂದರಲ್ಲಿ ಮಾಡಲಾಗುವುದಿಲ್ಲ. ಆದ್ದರಿಂದ ಆಸ್ಪತ್ರೆಯಲ್ಲೇ ಆರೋಗ್ಯ ತಪಾಸಣೆ ನಡೆಸಿದರೆ ಉತ್ತಮ ರೀತಿ ಸೌಲಭ್ಯ ಕಲ್ಪಿಸಲಾಗುವುದೆಂದು ಹೇಳಿದರು. ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ವೈದ್ಯರು ಮುಷ್ಕರ ನಡೆಸಿದ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಿಂದ ತೀವ್ರ ಟೀಕೆಗೆ ಒಳಗಾದವು. ಆದರೆ ಚಿಕಿತ್ಸೆ ಸಂದರ್ಭದಲ್ಲಿ ರೋಗಿ ಮೃತಪಟ್ಟರೆ ವೈದ್ಯರ ಮೇಲೆ ಆರೋಪ ಸರಿಯಿಲ್ಲ ಎಂದರು.
ವೈದ್ಯರ ವಿರುದ್ದ ಟೀಕೆ ಮಾಡುವ ಸಾರ್ವಜನಿಕರು ಆರಂಭದಿಂದ ವೈದ್ಯರಾಗುವ ತನಕ ಬೀಳುವ ಪರಿಶ್ರಮ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತಿಸುವುದಿಲ್ಲ ಎಂದು ಸುರೇಶ್ ಬಾಬು ನೋವಿನಿಂದ ತಿಳಿಸಿದರು. ಹತ್ರ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಹಿಂದೂಸ್ತಾನ್ ವುಮೆನ್ಸ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಹಾಗೂ ಸಿದ್ಧಗಂಗಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಇಂದು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಸುಮಾರು 100-150 ಜನ ಸಕ್ಕರೆ ಕಾಯಿಲೆ ಮತ್ತು ಹೃದಯ ತಪಾಸಣೆ ಮಾಡಿದ್ದೀವಿ. ಒಂದು 10-15 ಜನ ಹೊಸದಾಗಿ ಸಕ್ಕರೆ ಕಾಯಿಲೆ ಕಂಡಿಡಿದ ಸನ್ನಿವೇಶ ಬಂದಿದೆ. ಎರಡನೇದಾಗಿ ಈ ಥರ ಕ್ಯಾಂಪು ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದಾರೆ ಹಿಂದೂಸ್ತಾನ್ ವುಮೆನ್ಸ್ ವೆಲ್ಫೇರ್ ಟ್ರಸ್ಟಿಂದ. ಅವ್ರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಮಾಡ್ತಾ ಇದ್ದೆ. ಇದೇ ಥರ ಹೆಲ್ತ್ ಕ್ಯಾಂಪ್ಸ್ನ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀವಿ. ಹೆಲ್ತ್ ಕ್ಯಾಂಪ್ಸ್ನ ಈ ಥರ ಹೊರಗಡೆ ಬಂದು ಮಾಡೋದ್ರಿಂದ ತುಂಬ ಅನುಕೂಲ ಆಗಲ್ಲ. ನೆಕ್ಸ್ಟ್ ಟೈಮಿಂದ ಹೆಲ್ತ್ ಕ್ಯಾಂಪ್ಸ್ ಏನಾದರೂ ಮಾಡೋದಿದ್ರೆ ಹಾಸ್ಪಿಟ್ಲ್ ಹತ್ರನೇ ಬಂದರೆ ಮುಂಚೆನೇ 100 ಜನ ಬರ್ತಾರೆ ಅಂತ ಟೈಮ್ ಕೊಟ್ಟರೆ ಅಲ್ಲೇ ಈಸಿಯಾಗಿ ಮಾಡ್ಬೋದು. ದಾರಿಲೆಲ್ಲ ಮಾಡೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಮೂರನೇದಾಗಿ ಮೀಡಿಯಾದಲ್ಲೆಲ್ಲ ಲಾಸ್ಟ್ ವೀಕೆಲ್ಲ ಡಾಕ್ಟರ್ಸ್ ಬಗ್ಗೆ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡಿದರು ಮೀಡಿಯಾದಲ್ಲಿ. ಆದರೂ ಡಾಕ್ಟರ್ಗಳು ಶನಿವಾರ ಇರ್ಬೋದು, ಭಾನುವಾರ ಇರ್ಬೋದು, ರಾತ್ರಿ ಇರ್ಬೋದು, ತುಂಬ ಜನ ಈ ಥರ ಇದೊಂದು ತುಮಕೂರಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಈ ತರ ಹೆಲ್ತ್ ಕ್ಯಾಂಪ್ಸ್ ನಡೀತಾ ಇರ್ತದೆ. ಪಾಲಿಕೆ ಸದಸ್ಯ ಸೈಯದ್ ನಯಾಜ್ ಮಾತನಾಡಿ, ಆಸ್ಪತ್ರೆಗಳಿಗೆ ತೆರಳುವ ರೋಗಿಗಳಿಗೆ ದುಬಾರಿ ವೆಚ್ಚ ತಗಲುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಕೋರಿದರು. ನಿಮ್ರಾ ಮಸೀದಿ ಏನೀಗ ನಮ್ಮ ನಿಮ್ರಾ ಮಸೀದಿ ಮೈದಾನ ಹುಡುಗರು ಏನಿವತ್ತು ಹೆಲ್ತ್ ಕ್ಯಾಂಪ್ ಅನ್ನು ಎಲ್ಲ ಸೇರಿ ಮಾಡ್ತಾರೆ, ಎಲ್ಲ ಒಂದು ಖುಷಿಯ ಸುದ್ದಿ. ಯಾಕಂದ್ರೆ ಇದೇ 35 ವಾರ್ಡಲ್ಲಿ ಇದೇ ತರ ಜನಗಳಿಗೆ ಬಡಪಾಯಿಗಳಿಗೆ ಇದೇ ತರ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಸೌಲಭ್ಯನು ಸಿಗ್ತಾ ಇದೆ. ಇದೇ ತರ ಈಗ ಡಾಕ್ಟರ್ನು ಹೇಳಿದ್ರು ಈಗ 25 ರೂಪಾಯಿ ಕೊಟ್ಟರು ಅಲ್ಲೂ ಚೆಕಪ್ ಮಾಡಬಹುದು. ಒಂದು ಬೋರ್ಡ್ ಹಾಕಬೇಕು ಆಸ್ಪತ್ರೆ ಮುಂದೆ, ಯಾಕಂದ್ರೆ ಚೆಕಪ್ ಸಮಾಜದ ಸತ್ವ ಕಾಪಾಡಲು ಆಗಾಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುವುದು ಸೂಕ್ತ ಎಂದು ಜಿಲ್ಲಾ ವಕ್ಫ್ ಬೋರ್ಡ್ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಹೇಳಿದರು. ಹಿಂದೂಸ್ತಾನ್ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆರೋಗ್ಯ ಶಿಬಿರವನ್ನು ಉಚಿತ ತಪಾಸಣೆಗಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪಾಲಿಕೆ ಸದಸ್ಯ ಮೊಹಮ್ಮದ್ ನದೀಮ್ ಪಾಷಾ, ಕಾಂಗ್ರೆಸ್ ಮುಖಂಡ ಸೈಯದ್ ಅಯ್ಯಸ್ ಪಾಷಾ, ಸಂಸ್ಥಾಪಕ ಅಧ್ಯಕ್ಷ ಫೈರೂಸ್ ಪಾಷಾ, ಯೂಸುಫ್ ಖಾನ್ ಮತ್ತಿತರರು ಪಾಲ್ಗೊಂಡಿದ್ದರು. ಟಿಪಟೂರಿನ ಹಳೆಪಾಳಿದಲ್ಲಿ ವೈಭವದ ಕನ್ನಡ ರಾಜ್ಯೋತ್ಸವ ಆಚರಣೆಯಾಯಿತು. ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದು ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಹೇಳಿದರು. ಟಿಪಟೂರು ತಾಲೂಕು ಹಳೆಪಾಳ್ಯದಲ್ಲಿ ಏರ್ಪಡಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಕನ್ನಡ ನಾಡಿನಲ್ಲಿ ಕನ್ನಡವೇ ಸರ್ವಭೌಮ ಭಾಷೆಯಾಗಿದ್ದು ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಮೂಲಕ ಮಕ್ಕಳನ್ನು ಆಕರ್ಷಿಸಬೇಕು ಎಂದರು. ಜನಪ್ರತಿನಿಧಿಗಳ ದೂರದೃಷ್ಟಿ ಕೊರತೆಯಿಂದ, ಮೂಲ ಸೌಕರ್ಯಗಳ ಕೊರತೆಯಿಂದ ಜಿಲ್ಲಾ ಕೇಂದ್ರವಾಗಬೇಕಿದ್ದ ಟಿಪಟೂರು ಹಿಂದುಳಿದಿದೆ ಎಂದರು. ನಗೆ ಭಾಷಣಕಾರ ಗಂಗಾವತಿ ಪ್ರಾಣೇಶ್ ಮಾತನಾಡಿ, ಕನ್ನಡ ಶಾಲೆಗಳಲ್ಲಿ ಓದಿದ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಇದ್ದು, ಪೋಷಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಸೇರಿಸಿ ಇಂಗ್ಲಿಷ್ ವ್ಯಾಮೋಹ ಬಿಡಬೇಕೆಂದರು. ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾಗಿರಲು ನಗು ಮುಖ್ಯ. ಸದಾ ನಗುಮುಖವಾಗಿದ್ದರೆ ಅನಾರೋಗ್ಯ ಸಮಸ್ಯೆ ಇರುವುದಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಅಧಿಕಾರಿ ಕುಮಾರಸ್ವಾಮಿ, ಕಲಾವಿದೆ ಹೇಮಲತಾ, ಕರಕುಶಲ ಕೆಲಸಗಾರರಾದ ಗೌರಮ್ಮ ಮೂರ್ತಿ, ಟಿಪಟೂರು ಕೃಷ್ಣ, ಸದಾಶಿವಯ್ಯ, ಭಗವತ್ ನಂಜಪ್ಪರವರನ್ನು ಸನ್ಮಾನಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.